ಬೆಂಗಳೂರಿನಲ್ಲಿ ಸಿಎಂ ದಂಗಾಲಿಗ ಶುರುವಾಗಿದೆ. ಒಕ್ಕಲಿಗಾಯಿತು, ಈಗ ಲಿಂಗಾಯತ ಸ್ವಾಮೀಜಿಗಳ ಸರದಿ. ಲಿಂಗಾಯತ ಮುಖ್ಯಮಂತ್ರಿಗೆ ಪಂಚಪೀಠ ಶ್ರೀಗಳಿಂದ ಬೇಡಿಕೆಯನ್ನ ಇಡಲಾಗಿದೆ. ಪ್ರಮುಖವಾಗಿ ಒಂದು ಕಡೆ ಡಿಸಿಎಂ ಆಯ್ತು, ಕಾಂಗ್ರೆಸ್ನಲ್ಲಿ ಈಗ ಸಿಎಂ ದಂಗಲ್ ಶುರುವಾಗಿದೆ. ಒಕ್ಕಲಿಗಾಯಿತು, ಈಗ ಲಿಂಗಾಯತ ಸ್ವಾಮೀಜಿಗಳ ಸರದಿ. ಲಿಂಗಾಯತ ಮುಖ್ಯಮಂತ್ರಿಗೆ ಪಂಚಪೀಠ ಶ್ರೀಗಳಿಂದ ಬೇಡಿಕೆಯನ್ನ ಇಡಲಾಗಿದೆ. ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಬೇಡಿಕೆಯನ್ನ ಇಟ್ಟಿರುವಂತದ್ದು ಇಲ್ಲಿ. ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಗೊಂದಲ ಕುತೂಹಲ ಏರ್ಪಟ್ಟಿದಂತಹ ಡಿಸಿಎಂ ಸಿಎಂ ಹುದ್ದೆಯ ವಿಚಾರವಾಗಿ ಈಗ ಮತ್ತೊಂದು ಕಡೆ ನಿನ್ನೆ ಸಿಎಂ ವಿಚಾರವಾಗಿ ವೇದಿಕೆಯ ಮೇಲೆ ಸಿದ್ದರಾಮಯ್ಯನವರ ಮುಂದೆಯೇ ಸ್ವಾಮೀಜಿಗಳು ಡಿಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗ ಕೋಟಾದಡಿಯಲ್ಲಿ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ನೇರವಾಗಿಯೇ ಕೇಳಿದ್ರು. ಈಗ ವೀರಶೈವ ಲಿಂಗಾಯತರಿಗೆ ಆದ್ಯತೆಯನ್ನು ನೀಡಬೇಕು ಅಂತ ಡಾಕ್ಟರ್ ಚನ್ನಸಿದ್ದರಾಮ ಶಿವಾಚಾರ್ಯ ಸ್ವಾಮೀಜಿಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ. ಲಿಂಗಾಯತ ಮಂತ್ರಿಗಳಿಗೆ ಹೆಚ್ಚಿನ ಸ್ಥಾನವನ್ನ ನೀಡಬೇಕು. ಸಚಿವರಾದಂತಹ ಎಂಬಿ ಪಾಟೀಲ್, ಈಶ್ವರ ಖಂಡ್ರೆ, ಎಸ್ಎಸ್ ಮಲ್ಲಿಕಾರ್ಜುನ, ಶಾಮನೂರು ಶಿವಶಂಕರಪ್ಪ ಅವರಿಗೆ ಆದ್ಯತೆಯನ್ನ ನೀಡಬೇಕು ಅಂತ ಈಗ ಕಾಂಗ್ರೆಸ್ನಲ್ಲಿ ಸಿಎಂ ದಂಗಾಲ್ ಶುರುವಾಯಿತು. ಪ್ರಮುಖವಾಗಿ ನಿನ್ನೆ ಆದಂತಹ ವಿಚಾರವನ್ನ ಗಮನಿಸ್ತಾ ಹೋದ್ರೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈಗ ಹುದ್ದೆ ವಿಚಾರವಾಗಿ ಆಗಾಗ ಮುನ್ನೆಲೆಗೆ ಬರ್ತಾ ಇದೆ. ಕಾಂಗ್ರೆಸ್ ಪಾಳಿಗದಲ್ಲಿ ಡಿಸಿಎಂ ಸಿಎಂ ಫೈಟ್ ಜೋರಾಗಿದೆ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವನ್ನ ಬಿಟ್ಟುಕೊಡಿ ಅಂತ ವೇದಿಕೆ ಮೇಲೆಯೇ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡಿದ್ರು ಸ್ವಾಮೀಜಿಗಳು. ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 4 ದಿನಗಳಿಂದಲೂ ಕೂಡ ಹೆಚ್ಚುವರಿ ಡಿಸಿಎಂ ಅದರ ಜೊತೆಗೆ ಸಿಎಂ ಹುದ್ದೆಗಳ ಸೃಷ್ಟಿ ಕುರಿತು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಸಿಎಂ ಸ್ಥಾನಕ್ಕಾಗಿ ಹಗ್ಗ ಜಗ್ಗಾಟ ಏರ್ಪಾಡಾಗುವ ಸಾಧ್ಯತೆ ಕೂಡ ಇದೆ. ಕೈಪಾಳೆಯದಲ್ಲಿ ಒಂದು ಕಡೆಗ ಸಿಎಂ ಸ್ಥಾನದ ಕುರಿತು ಚರ್ಚೆಯಾಗ್ತಾ ಇದೆ. ಶೀಘ್ರದಲ್ಲಿಯೇ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತಾ, ಸಿಎಂ ಬದಲಾವಣೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಕಂಠೀರವ ಸ್ಟೇಡಿಯಂನಲ್ಲಿ ನಡೆದಂತಹ ಕೆಂಪೇಗೌಡ ಜಯಂತ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲೇ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ್ ಸ್ವಾಮೀಜಿಯವರು ಸಿಎಂ ಬದಲಾವಣೆ ಕುರಿತು ನೇರವಾಗಿ ಮಾತನಾಡಿದರು. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ್ ಸ್ವಾಮೀಜಿಯವರು ವೇದಿಕೆ ಮೇಲೆಯೇ ಸಿಎಂ ಸಿದ್ದರಾಮಯ್ಯನವರಿಗೆ ನಿಮ್ಮ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಿ ಅಂತ ಮನವಿಯನ್ನ ಮಾಡಿದ್ರು. ಸ್ವಾಮೀಜಿಯ ಹೇಳಿಕೆಯ ನಂತರ ಕಾಂಗ್ರೆಸ್ ಪಾಳಿಯದಲ್ಲಿ ಹುದ್ದೆಯ ವಿಚಾರ, ಸಿಎಂ ಹಾಗೆ ಡಿಸಿಎಂ ಸ್ಥಾನದ ಬದಲಾವಣೆಯ ವಿಚಾರ ಎಲ್ಲವೂ ಕೂಡ ಮತ್ತೆ ಪ್ರಸ್ತಾಪವಾಗ್ತಾ ಇದೆ. ಲಿಂಗಾಯತ, ವೀರಶೈವ ಲಿಂಗಾಯತ ಅಂದ್ರೆ ಅತಿ ಹೆಚ್ಚು ಪ್ರಬಲ ಸಮುದಾಯ ಅಂತ ಕರೆಸ್ಕೊಳ್ಳುವಂತಹ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಒಂದು ಉತ್ತಮವಾದಂತಹ ಮಂತ್ರಿ ಸ್ಥಾನವನ್ನ ನೀಡಬೇಕು ಅನ್ನುವಂತಹ ವಿಚಾರಗಳು ಆಗಾಗ ಪ್ರಸ್ತಾಪ ಆಗ್ತಾ ಇರುತ್ತೆ. ಈಗ ಎಸ್ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು, ಅದರ ಜೊತೆಗೆ ಶಾಮನೂರು ಶಿವಶಂಕರಪ್ಪ ಆಗಾಗ ರೆಬಲ್ ಆಗ್ತಿರ್ತಾರೆ ಶಾಮನೂರ್ ಅವರು. ಸೊ ಅವರ ಮಾತು ಕೂಡ ಅದೇ ರೀತಿಯಾಗಿ ನೇರ ಧಾಟಿಯಿಂದ ಹೊರಬರ್ತಾ ಇರುತ್ತೆ. ಈಗ ಲಿಂಗಾಯತರಿಗೆ ಆದ್ಯತೆ ನೀಡಬೇಕು ಅಂತ ಡಾಕ್ಟರ್ ಚನ್ನಸಿದ್ದ ರಮ ಶಿವಾಚಾರ್ಯ ಸ್ವಾಮೀಜಿಯವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಲಿಂಗಾಯತ ಮಂತ್ರಿಗಳಿಗೆ ಹೆಚ್ಚಿನ ಸ್ಥಾನವನ್ನ ಕೊಡಿ ಅಂತ. ಚುನಾವಣೆಯ ಸಂದರ್ಭದಲ್ಲಿ ಜಾತಿವಾರು ಲೆಕ್ಕಾಚಾರ ಹೆಚ್ಚಿರುತ್ತೆ, ಸಮುದಾಯವಾರು ಲೆಕ್ಕಾಚಾರ ಜಾಸ್ತಿ ಇರುತ್ತೆ. ಅಂದ್ರೆ ಸಮುದಾಯವಾರು ಲೆಕ್ಕಾಚಾರವನ್ನ ಇಟ್ಕೊಂಡೇ ಚುನಾವಣೆಗೆ ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನ ಕೂಡ ಹಾಕ್ತಾರೆ. ಈ ಬೆಳಗಾವಿ ಭಾಗ ಅತಿ ಹೆಚ್ಚಾಗಿ ಲಿಂಗಾಯತ ಸಮುದಾಯ ಪ್ರಬಲ ಸಮುದಾಯವನ್ನ ಪ್ರತಿನಿಧಿಸುವ ಭಾಗಗಳು. ಈಗ ನಿನ್ನೆ ನಡೆದಂತಹ ಸ್ವಾಮೀಜಿಯವರ ಹೇಳಿಕೆ ತುಂಬಾ ಜನ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು, ರಾಜಕೀಯದಲ್ಲಿ ಯಾಕೆ ಸ್ವಾಮೀಜಿಗಳು ಮೂಗ್ ತುರಿಸ್ಕೊ ಬರ್ತಾರೋ ಗೊತ್ತಿಲ್ಲ ಅಂತ. ಆದ್ರೆ ಈಗ ಆಗ್ತಾ ಇರುವಂತಹ ಬದಲಾವಣೆ ಎಲ್ಲ ಒಂದು ಕಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಲಿಂಗಾಯತ ಮಂತ್ರಿಗಳಿಗೆ ಹೆಚ್ಚಿನ ಸ್ಥಾನ ನೀಡಬೇಕು ಅಂತ ಒಂದು ಕಡೆ ಮತ್ತೆ ಶಿವಾಚಾರ್ಯ ಸ್ವಾಮೀಜಿಗಳು ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಚಿವರಾದಂತೆ ಎಂ ಬಿ ಪಾಟೀಲ್ ಅವರಿದ್ದಾರೆ, ಅತಿ ಹಿರಿಯರಾಗಿ ಗುರುತಿಸಿಕೊಂಡಿದ್ದಾರೆ. ಈಶ್ವರ ಖಂಡ್ರೆ ಅವರು ಅಷ್ಟೇ, ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಅಷ್ಟೇ, ಇನ್ನು ಶಾಮನೂರು ಶಿವಶಂಕರಪ್ಪ ಅವರಿಗೆ ಆದ್ಯತೆಯನ್ನ ನೀಡಬೇಕು ಅಂತ. ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಸಿಎಂ ದಂಗಲ್ ಹಾಗೆ ಒಕ್ಕಲಿಗ ಆಯಿತು, ಈಗ ಲಿಂಗಾಯತ ಸ್ವಾಮೀಜಿಗಳ ಸರದಿ ಶುರುವಾಗಿದೆ.